ಹಾಯ್ ಹಲೋ ನಮಸ್ಕಾರ, ಫಿಲಂ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತು ಮತ್ತೆ ಉದ್ಭವ ಫಿಲಂ ಟೀಮ್ ಜೊತೆ ನಾನಿದ್ದೀನಿ. ಹಾಗಾದ್ರೆ ಮತ್ತೆ ಉದ್ಭವ, ಈ ಟೈಟಲೇ ತುಂಬಾನೇ ಡಿಫ್ರೆಂಟ್, ತುಂಬಾನೇ ಕ್ಯಾಚಿ ಆಗಿದೆ. ಇದೇ ಫೆಬ್ರವರಿ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದಲ್ಲಿ ಏನೆಲ್ಲ ಇದೆ ಈ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ಡೈರೆಕ್ಟರ್ ಕೋಡ್ಲು ರಾಮಕೃಷ್ಣ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ಓಕೆ, ಹೀರೋಯಿನ್ ಮಿಲನಾ ನಾಗರಾಜ್ ಕೂಡ ಇದ್ದಾರೆ. ಹಾಯ್, ಹೌ ಆರ್ ಯು? ಥ್ಯಾಂಕ್ ಯು ಸುಬ್ಬಾ, ನೀವು ಹೇಗಿದ್ದೀರಾ? ಸೂಪರ್. ಓಕೆ, ಹೀರೋ ಪ್ರಮೋದ್ ಕೂಡ ಇದ್ದಾರೆ. ಹಾಯ್ ಪ್ರಮೋದ್, ಹೌ ಆರ್ ಯು? ನಮಸ್ಕಾರ, ಹಾಯ್, ಚೆನ್ನಾಗಿದ್ದೀನಿ. ಓಕೆ, ನೇರವಾಗಿ ನಾನು ಕೋಡ್ಲು ರಾಮಕೃಷ್ಣ ಅವ್ರನ್ನ ಮಾತಾಡ್ತೀನಿ, ಯಾಕಂದ್ರೆ ಈ ಟೈಟಲ್ ಇದೆಯಲ್ಲ, ಇಟ್ಸ್ ವೆರಿ ಕ್ಯಾಚಿ ಮತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಏನಿದು ಮತ್ತೆ ಉದ್ಭವ? ಮತ್ತೆ ಉದ್ಭವವನ್ನ ಸುಮಾರು ಒಂದು 30 ವರ್ಷದಿಂದ ನಾವು ಇದೇ ಉದ್ಭವ ಅನ್ನೋ ಹೆಸರಿನಲ್ಲಿ ಮಾಡಿದ್ದು. ಓಕೆ, 30 ಇಯರ್ಸ್ ಬ್ಯಾಕ್. ಅದನ್ನ ಈಗ ಮಾಡಲೇಬೇಕು ಅಂತ ಎಲ್ಲ ಕಡೆಯಿಂದ ಒತ್ತಡ ಬಂತು. ಅಷ್ಟು ಪಾಪ್ಯುಲರ್ ಮೂವಿ, ಅದನ್ನ ಇನ್ನೊಂದು ಸರಿ ಈಗ ಕಮರ್ಷಿಯಲ್ ದೃಷ್ಟಿಯಿಂದ ಮಾಡಿ, ಕಮರ್ಷಿಯಲ್ ದೃಷ್ಟಿಕೋನಗಳಿಂದ ಇದನ್ನ ನಾವು ಇನ್ನೊಂದು ಸರಿ ನೋಡಬೇಕು ಅನ್ಸುತ್ತೆ ಅಂತ ಎಲ್ಲ ಕಡೆಯೂ ನಮಗೆ ಪ್ರೆಷರ್ ಬರ್ತಾ ಇತ್ತು. ಆದ್ದರಿಂದ ಅದನ್ನು ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಸುಮಾರು ಒಂದು 5 ವರ್ಷಗಳಿಂದ ಇದರ ಕತೆ ರೆಡಿ ಮಾಡಿದ್ದೆ. 5 ವರ್ಷಗಳಿಂದ ಬೇರೆ ನನ್ನ ಬೇರೆ ಫಿಲಮ್ಗಳ ಮಧ್ಯದಲ್ಲಿ ಬಿಡು ಸಿಕ್ಕಿದಾಗೆಲ್ಲ ಕೂತು ಕೂತು ಒಂದು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ 5 ವರ್ಷ ಆಯಿತು ನನಗೆ. 5 ವರ್ಷ ಅಂದಾಗ ಲೆಕ್ಕ ಹಾಕಿ ಏನೇನೆಲ್ಲ ಯೋಚನೆ ಮಾಡಿರ್ಬೋದು, ಏನೇನೆಲ್ಲ ನಾವು ಅನ್ಕೊಂಡಂಗೆ ಇತ್ತೀಚೆಗೆ ಒಂದು ಪಾಸ್ಟ್ 2 ಇಯರ್ಸ್ ಇಂದ ಬಂದಂತ ವಿಷಯಗಳು ಜಾಸ್ತಿ ಇದೆ ನಮ್ಮ ಸಿನಿಮಾದ ರಾಜಕೀಯ ಬೆಳವಣಿಗೆ ಆಗ್ಬೋದು. ಇದನ್ನ ಎಲ್ಲೋ ಟಿವಿನಲ್ಲೂ ಅಥವಾ ಪೇಪರ್ ನೆಲ್ಲ ನೋಡಿರೋ ವಿಷಯಗಳೇ ಹೆಚ್ಚಿನ ಭಾಗ ಕಾಣಿಸ್ಕೊಳ್ಳುತ್ತೆ. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಸದ್ಯಕ್ಕಿರುವಂತಹ ವಿದ್ಯಮಾನಗಳು, ಸ್ಪೆಷಲಿ ಈ ಪಾಲಿಟಿಕ್ಸ್ ಅಂತ ತಗೊಂಡ್ರೆ ಪಾಲಿಟಿಕ್ಸ್ ಅಲ್ಲಿ ಯಾರು ಹೇಗೆ ಚೇಂಜಸ್ ಅನ್ನ ಬಯಸ್ತಾರೆ, ಯಾವ್ಯಾವ್ದನ್ನ ಹೇಗೆ ಬಳಸ್ಕೋತಾರೆ ಅಂತ ಅಂದು. ಈ ಚಿತ್ರದಲ್ಲಿ 3 ಜನ ಸಿಎಂಗಳು ಬರ್ತಾರೆ. 3 ಜನ ಸಿಎಂಗಳು ಬರೋದಾಗ್ಲಿ, ಕೆಲವು ಆಶ್ರಮಗಳು ಬರೋದಾಗ್ಲಿ, ಈ ತರದವನ್ನೇ ಜಾಸ್ತಿ. ಅಲ್ಲ, ಇಲ್ಲಿ ಒನ್ ಟೈಮ್ ಸಿಎಂ ಆಗೋದಕ್ಕೆ ಜಗಳ ಮಾಡ್ತಾರೆ, ಸಾಕಷ್ಟು ಆಗುತ್ತೆ. ನೀವು 3 ಸಿಎಂ ನ ಉದ್ಭವಿಸ್ತೀರ. ಹೌದು. ಓಕೆ, ಎಸ್ ಮಿಲನಾ, ಹೇಗಿತ್ತು ಈ ಮತ್ತೆ ಉದ್ಭವ ಜರ್ನಿ? ಜರ್ನಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಆಮೇಲೆ ತುಂಬಾ ಶಾರ್ಟ್ ಆಗಿತ್ತು. ಯಾಕಂದ್ರೆ ಸಿನಿಮಾಗಳು ಜನರಲಿ ತುಂಬಾ ಟೈಮ್ ತಗೊಳ್ತವೆ, ಬಟ್ ಈ ಸಿನಿಮಾ 6 to 8 months ಅಲ್ಲಿ ಆಲ್ಮೋಸ್ಟ್ ಶೂಟಿಂಗ್ ಮಾಡಿ ರಿಲೀಸ್ಗೆ ಬಂದ್ಬಿಟ್ಟಿದೀವಿ. ಸೊ ತುಂಬಾನೇ ದೊಡ್ಡ ವಿಷಯ ಅದು. ಪ್ರೊಡ್ಯೂಸರ್ಸ್ಗೆ ಇರುವಂತ ಒಂದು ಕನ್ವಿಕ್ಷನ್, ನಮ್ಮ ಕೂಡ್ಲು ಸರ್ ಗಿರೋ ಎನರ್ಜಿ ಸ್ಪೀಡ್ ಇದಕ್ಕೆಲ್ಲ ಕಾರಣ. ಸೊ ಅವ್ರ ಜೊತೆ ನಮ್ದೊಂದು ಸಪೋರ್ಟ್ ಆಸ್ ಆಕ್ಟರ್ಸ್. ಓಕೆ, ಎಸ್ ಪ್ರಮೋದ್, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಂಗಿಲ್ಲ. ಆಕ್ಚುಲಿ ನಮ್ಮ ಡೈರೆಕ್ಟರ್ ಏನ್ ನೋಡ್ತಿದ್ದೀರೋ ಅದೇ ನನ್ನ ಕ್ಯಾರೆಕ್ಟರ್. ಅಂದ್ರೆ ಅವ್ರ ಮುಂಚೆಯಿಂದನು ಒಂದು ಬುದ್ಧಿವಂತಿಕೆಯ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ಎಲ್ಲ ಸಿನಿಮಾಗಳು ನೋಡ್ರೆ ಗೊತ್ತಾಗುತ್ತೆ ನಮಗೆ, ಈ ಉದ್ಭವ ಆಗ್ಬೋದು, ಯಾರಿಗೂ ಹೇಳಬೇಡಿ ಆಗ್ಬೋದು, ಇವೆಲ್ಲವೂ ಆ ಥರದ ಒಂದು ಬ್ರೈನಿ ಸಿನಿಮಾಗಳು. ಸೊ ಇಲ್ಲಿ ಅದರ ಜೊತೆಗೆ ಆ ಬ್ರೈನಿ ವಿಷಯ ಅಂದರೆ ಆ ಒಂದು ಮೆಂಟಲ್ ಪವರ್ ಜೊತೆಗೆ ಅವನಿಗೊಂದು ಫಿಸಿಕಲ್ ಪವರ್ ಇರುತ್ತೆ. ಸೊ ಈಸ್ ಅವ್ನು ರೆಡಿ ಟು ಫೈಟ್, ಅಂದರೆ ಅವನಿಗೆ ಫೈಟ್ ಮಾಡೋಕ್ಕೆ ಬರುತ್ತೆ, ತಲೆ ಓಡಿಸೋಕ್ಕೂ ಬರುತ್ತೆ. ಸೊ ಅಪ್ಡೇಟ್ ವರ್ಷನ್ ಆಫ್ ಅನಂತನಾಗ್ ಅಂತ ಹೇಳ್ಬೋದು. ಅನಂತನಾಗ್ ಸರ್ ಅಲ್ಲಿ ಅದರಲ್ಲಿ ಏನು ಮಾಡಿದ್ರು, ಅಲ್ಲಿ ಬರೀ ಯುಕ್ತಿ ಯೂಸ್ ಮಾಡಿದ್ರು, ಇಲ್ಲಿ ಬುದ್ಧಿ ಶಕ್ತಿ ಎಕ್ಸ್ಪ್ಲೇನ್ ಮಾಡ್ತಿರುವಾಗೆಲ್ಲ ಆ ತರ ಹೇಳ್ತಾರೆ. ಅವ್ರ ಬುದ್ಧಿವಂತಿಕೆ ನಮ್ಗೆ ಕಾಣಿಸಿದೆ, ಬುದ್ಧಿವಂತಿಕೆ ನೀವು ನೋಡ್ಲಿಲ್ವಾ? ಶೋ ಸ್ಟಾರ್ಟ್ ಆಗಿ ಸುಮ್ಮನೆ ಸ್ಯಾಂಪಲ್ ಅಷ್ಟೇ, ಬ್ರಿಲಿಯಂಟ್ ಆಕ್ಚುಲಿ. ಸೊ ಆ ವಿಷಯದಲ್ಲಿ ಸೊ ಅದನ್ನೇ ಇಟ್ಕೊಂಡು ಅವ್ರ ಕ್ಯಾರೆಕ್ಟರ್ಗಳನ್ನ ಮಾಡ್ತಾರೆ. ಸೊ ನನಗೆ ಆಕ್ಚುಲಿ ಎಲ್ಲ ಕಡೆ ಹೇಳ್ತಿರ್ತೀನಿ, ನಾನು ಪ್ರೀಮಿಯರ್ ಪದ್ಮಿನಿ ಆದ್ಮೇಲೆ ಒಂದು ಆ ಇನ್ನೋಸೆನ್ಸ್ ಒಂದು ಮುಖವಾಡ ಇತ್ತಲ್ಲ, ಮುಖವಾಡ ಅಲ್ಲ ಆಕ್ಚುಲಿ, ಅದು ರಿಯಲ್ ಆಗಿ ಮಾಡಿದ್ದೆ ಅಲ್ಲಿ. ಬಟ್ ಅದರಿಂದ ಆಚೆ ಬರಬೇಕಿತ್ತು, ನಾನು ಏನೋ ಬೇರೆ ಮಾಡಬೇಕಿತ್ತು, ಒಂದು ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿ ನನ್ನ ಒಂದು ಪರ್ಫಾರ್ಮೆನ್ಸ್ ರೇಂಜ್ ಬೇರೆ ತೋರಿಸ್ಬೇಕಿತ್ತು. ಸೊ ಅದಕ್ಕೆ ತಕ್ಕ ಹಾಗೆ ಸ್ಕ್ರಿಪ್ಟ್ ಕಡೆ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ, ಒಂದಷ್ಟು ಕತೆಗಳು ರಿಜೆಕ್ಟ್ ಮಾಡಿದೆ ಕೂಡ. ಬಟ್ ಇದು ಕಾಲ್ ಬಂದಾಗ ನನಗೆ ಸ್ವಲ್ಪ ಡೌಟ್ ಬಂತು, ಸ್ವಲ್ಪ ಹಳೆ ಥರ ಸಿನಿಮಾ ಆಗ್ಬಿಡುತ್ತೇನೋ ಅಂತ. ಇಲ್ಲ ಒಂದ್ಸಲ ಕತೆ ಕೇಳೋಣ ಅಂತ ಹೋಗಿ ಕತೆ ಕೇಳುವಾಗ ಗೊತ್ತಾಯಿತು, ಅವರ ಒಂದು ಸ್ಕ್ರೀನ್ ಪ್ಲೇ, ಅವ್ರ ಕ್ಯಾರೆಕ್ಟರ್ ಮಾಡ್ಕೊಂಡ್ರ ರೀತಿ ಎಲ್ಲವೂ ನನಗೆ ಮಾಡ್ದಂಗಿದೆ. ಅಂದ್ರೆ ನಾ ಏನ್ ಹುಡುಕ್ತಿದ್ನೋ ಅದು ಸಿಕ್ತು, ಪರ್ಫಾರ್ಮ್ ಮಾಡಕ್ ಜಾಗ ಸಿಕ್ತು, ಅಂಡ್ ಎಲ್ಲಾ ತರದ ರೇಂಜ್ ಇದೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅದ್ರಲ್ಲಿ ಫುಲ್ ಇನೋಸೆನ್ಸ್ ಮಾಡಿದ್ನ, ಇನೋಸೆಂಟ್ ಆಗಿ ಆಕ್ಟ್ ಮಾಡಿದ್ನಲ್ಲ, ಇದ್ರಲ್ಲಿ ಫುಲ್ ಡವ್ ಮಾಡ್ತೀನಿ, ನಾನು ಫುಲ್ ಮರಳ್ ಮಾಡ್ತೀನಿ, ನಾನು ಏನೇನೋ ಹೇಳ್ತೀನಿ, ಜಾಸ್ತಿ ಫಾಸ್ಟ್ ಆಗಿ ಮಾತಾಡ್ತೀನಿ. ಒಟ್ಟಿನಲ್ಲಿ ಎದುರುಗಡೆ ಇರೋರು ನನ್ ನಂಬಬೇಕು, ಅದನ್ನ ನನ್ನ ಗುರಿ, ಅವ್ರನ್ನ ಹೆಂಗಾದ್ರೂ ಮಾಡಿ ನನ್ನ ಅವಶ್ಯಕತೆಗೆ ಯೂಸ್ ಮಾಡ್ಕೋಬೇಕು. ಸೊ ಆ ತರ ಒಂದು ಕ್ಯಾರೆಕ್ಟರ್, ಅಪರ್ಚುನಿಸ್ಟ್ ಇವನು. ಸೊ ಅದರ ಪೀಕ್ ಅನ್ಬೋದು,
ಈ ಕ್ಯಾರೆಕ್ಟರ್. ಸೊ ಅನಂತ್ ನಾಗ್ ಸರ್ ಅಲ್ಲಿ ಬರೀ ತಲೆಯಲ್ಲಿ ಮಾಡ್ತಿದ್ರು, ಇಲ್ಲಿ ಇವ್ನು ಎಲ್ಲಾನು ಉಪಯೋಗಿಸ್ಕೊಂಡು ಇವ್ನಿಗೆ ಏನ್ ಬೇಕು ಅದನ್ನ ಸಾಧಿಸ್ಕೋತಾನೆ. ಕೆಲವು ಸಿನಿಮಾಗಳು ನೋಡಿರ್ತೀರಿ, ಹೀರೋಯಿನ್ ಮೇಲೆ ಲವ್ ಆಗುತ್ತೆ, ಅವ್ರನ್ನ ಪಟಾಯಿಸ್ಕೊಳಕ್ ಪ್ಲಾನ್ ಮಾಡ್ತಾರೆ. ಇಲ್ಲಿ ಲವ್ ಆಗಲ್ಲ, ನನಗೇನೋ ಬೇರೆ ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೆ ಪಟಾಯಿಸ್ಕೊಳಕ್ ಟ್ರೈ ಮಾಡ್ತಿರ್ತೀನಿ, ಲವ್ ಆಗುತ್ತಾ ಇಲ್ವಾ ಅದು ನೋಡ್ಬೇಕು. ಅಕಸ್ಮಾತ್ ಆದ್ರೂ ಅದ್ ನಿಜನ ಸುಳ್ಳ ಆಮೇಲೆ ನೋಡ್ಬೇಕು. ಟ್ರೈಲರ್ ಅಲ್ಲೇ ನಿಮ್ ತಾಯಿ ಕೇಳ್ತಾ ಇರ್ತೀರಾ ನೀವು, ಏನಂತ ಪರ್ಮಿಷನ್ ಕೇಳ್ತಾರೆ, ನೀನು ಓಕೆ ಅಂದ್ರೆ ಬಂದ್ಬಿಡ್ತಾರೆ. ಓಕೆ ಓಕೆ, ಹಂಗೆ ತುಂಬಾ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಹೌದು ಅಂದ್ರೆ ಅವನು ಏನನ್ನಾರು ನಾನು ಮಾಡ್ತೀನಿ ಅಂತಾರೆ, ಇರೋ ಒಂದು ಕಾನ್ಫಿಡೆನ್ಸ್ ಹುಡುಗನ ಪಾತ್ರ. ಓಕೆ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ನಮ್ ಕ್ಯಾರೆಕ್ಟರ್ ಓನ್ಲಿ ಬಕರಾಗದ ಕ್ಯಾರೆಕ್ಟರ್, ಅಯ್ಯೋ ತುಂಬಾ ಇನ್ನೊಸೆಂಟ್. ಅರೆ ಅಫ್ಕೋರ್ಸ್ ನಾನು ಹೀರೋಯಿನ್ ಮತ್ತೆ ಪೊಲಿಟಿಷಿಯನ್ ಪ್ಲೇ ಮಾಡಿದ್ರು, ಅದನ್ನ ಯಾವ ರೀತಿ ಇನ್ನೊಸೆಂಟ್ ಆಗಿ ಒಂದ್ ಕ್ಯಾರೆಕ್ಟರ್ ನ ತಗೊಂಡೋಗ್ಬೋದು ಅನ್ನೋದೇ. ಯಾಕಂದ್ರೆ ಅವಳು ಪರಿಸರವಾದಿ, ಅವಳಿಗೊಂದು ಒಳ್ಳೆ ಮನಸ್ಸಿರುವಂತದ್ದು, ಒಂದ್ ಕಡೆ ಶಿಸ್ ವೆರಿ ಇನ್ನೊಸೆಂಟ್. ಅದನ್ನ ಇವ್ರು ಹೇಗ್ ಬಳಸ್ಕೋತಾರೆ ಅಂದ್ರೆ, ಒಂದ್ ಆಕ್ಟ್ರೆಸ್ ನ ಹೆಂಗ್ ಬಳಸ್ಕೊಬಹುದು? ಆಕ್ಚುಲಿ ವಿಷಯ ಏನಂದ್ರೆ, ಇವ್ರ ಕ್ಯಾರೆಕ್ಟರ್ ಒಂದು ರಿಯಲ್ ಕ್ಯಾರೆಕ್ಟರ್, ಅದ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅವ್ರು ಬರೆದಿರುವಂತ ನಾಲ್ಕು ಪಾತ್ರಗಳಿದೆ, ಒಂದು ಪೊಲಿಟಿಷಿಯನ್, ಎರಡು ಸ್ವಾಮಿಗಳು, ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಇವೆಲ್ಲವೂ ರಿಯಲ್ ಕ್ಯಾರೆಕ್ಟರ್ಸ್ ಈಗ ಹೇಳಿದ್ರೆ. ಸೊ ಸರ್ ಆಲ್ರೆಡಿ ಒಂದು ಸ್ಟೇರ್ ಕೊಡ್ತಾ ಇದೆ, ಯಾಕೆ ಎಲ್ಲ ಹೇಳ್ತಿದ್ದ ನೀವು ಅಂತ. ಇನ್ನು ಒಂದು ದಿನ ವೇಟ್ ಮಾಡಿ, ನಾಳೆ ಒಂದು ದಿನ ಆಮೇಲೆ ಹೇಳ್ಕೊಂಡು. ಸೊ ಅವೆಲ್ಲವೂ ಸೇರ್ ಏನಾಗುತ್ತೆ, ಜನಕ್ಕೆ ಒಂದು ರೋಮಾಂಚನ ಕೊಡಿ. ಎಲ್ಲೋ ನೋಡಿದಿವಲ್ಲ ಈ ಕ್ಯಾರೆಕ್ಟರ್ ಗೊತ್ತಲ್ಲ ನಮಗೆ. ಸೊ ಅದೆಲ್ಲ ನೋಡಿದವರಿಗೆ ಅನಿಸ್ತಾ ಇಲ್ಲ, ಟ್ರೈಲರ್ ನೋಡಿದಾಗ ಒಂಚೂರು ಕ್ಲೂ ಸಿಕ್ತು, ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಫುಲ್ ಬೇರೆ ಕ್ಯಾರೆಕ್ಟರ್ಗಳು ಗೊತ್ತಾಗುತ್ತೆ. ಹೀರೋಯಿನ್ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಮ ಪ್ರೊಡ್ಯೂಸರ್ ಎಲ್ಲ ಹೇಳಿದ್ರು, ತುಂಬಾ ಗ್ಲಾಮರಸ್ ಆಗಿರ್ಬೇಕು, ಆಗಿರ್ಬೇಕು, ಅನುಷ್ಕಾ ಶೆಟ್ಟಿ ಹಾಕೊಳ್ಳೋಣ, ನಿಮ್ಗೆ ಹೇಗೂ ಪರಿಚಯ ಇದೆಯಲ್ಲ ಅಂದ್ರು. ಯಾಕೆಂದ್ರೆ ಅನುಷ್ಕಾ ಶೆಟ್ಟಿ ಅವ್ರನ್ನ ನಾನೇ ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತು ಮಿಸ್ ಕ್ಯಾಲಿಫೋರ್ನಿಯಾದಲ್ಲಿ. ಅವ್ರದ್ದು ಫೋಟೋ ಶೂಟ್ ಎಲ್ಲ ಮಾಡಿ ಇನ್ನೇನು ಡೇಟ್ಸ್ ಎಲ್ಲ ಓಕೆ ಆಗಿತ್ತು ಅಷ್ಟೊತ್ತಿಗೆ ಅವ್ರಿಗೆ ಎಕ್ಸಾಮ್ ಅಂತ ಹೇಳಿ, ಅವಾಗಿನ್ನು ಪಿ ಯು ಸಿ ಓದ್ತಾ ಇದ್ರು ಅವರು. ಆಯ್ತಾ, ಹಾಗಾಗಿ ಅದು ಆಗಿರ್ಲಿಲ್ಲ. ಆಮೇಲೆ ಹೇಳಿದ್ರು, ನಿಮ್ ಜೊತೆ ನಾನು ವರ್ಕ್ ಮಾಡ್ಬೇಕು, ಯಾವ್ದಾದ್ರು ಒಳ್ಳೆ ಕತೆ ಕೊಡಿ ಮಾಡ್ತೀನಿ ಅಂದಿದ್ರು. ನಮ್ಮ ಪ್ರೊಡ್ಯೂಸರ್ ಕೇಳಿದ್ರು, ಅವ್ರನ್ನ ಹಾಕೊಳ್ಳೋಣ ಅಂದ್ರೆ, ಇಲ್ಲ ಇಲ್ಲ ಕನ್ನಡದಲ್ಲಿ ಅಂತ ಅಷ್ಟೇ ಟ್ಯಾಲೆಂಟ್ ಇರೋ, ಅಷ್ಟೇ ಗ್ಲಾಮರ್ ಇರೋ ಹುಡುಗಿ ಒಬ್ಳು ಇದ್ದಾಳೆ, ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ, ಇಲ್ಲದಿದ್ರೆ ಬೃಂದಾವನ ಅಂತ ಒಂದು ಪಿಕ್ಚರ್ ಇದೆ, ನಾವು ಒಂದ್ಸಲ ತೋರಿಸ್ಬಿಡ್ತೀವಿ. ಇವ್ರ ಟ್ಯಾಲೆಂಟ್ ನೋಡಿದ್ರ ನೀವೀಗ ನೋಡ್ತಾ ಇದ್ದೀರಾ ಟ್ಯಾಲೆಂಟ್ ಏನು ಅಂತ, ಅದೇ ಹೀರೋ ಪಾತ್ರ. ಇಲ್ಲ ಈ ಗ್ಯಾಪ್ ಅಲ್ಲಿ ಇವಾಗ ಪ್ರಮೋದ್ ಅವ್ರು ಸ್ವಲ್ಪ ಶಾಕ್ ಆದ್ರು, ಅಯ್ಯೋ ಲಡ್ಡು ಬಂದ್ ಬಾಯ್ಗೆ ಬಿತ್ತು ಅಂತ ಅನುಷ್ಕಾ ಶೆಟ್ಟಿ ಈ ಸಿನಿಮಾ ಅಪ್ರೋಚ್ ಮಾಡಿದ್ರ, ಮಿಸ್ ಆಗೋಯ್ತು. ಇಂದ್ರಾನಗರದಲ್ಲಿ ಇದ್ರು ಗೊತ್ತ, ನನ್ನ ಇದ್ರಲ್ಲಿ ಇದೆ ಅದು, ಇದು ಪಬ್ಲಿಕ್ ಟಿವಿಲ್ನಲ್ಲಿ ಒಂದ್ಸರಿ ಇಂಟರ್ವ್ಯೂ ಮಾಡಿದ್ರು ಅದ್ರ ಬಗ್ಗೆ. ಹಾಗಾಗಿ ಗ್ಲಾಮರಸ್ ಪಾತ್ರ ಬೇಕು ಅಂದ್ರು, ನಾನು ಹೇಳಿದೆ ಗ್ಲಾಮರಸ್ ಮಿಲನಾ ನಾಗರಾಜ್ಗಿಂತ ಬೇಕಾ, ಬೃಂದಾವನ ಪಿಕ್ಚರ್ ನೋಡ್ಕೊ ಬನ್ನಿ ಒಂದ್ಸರಿ ಬೇಕಾದ್ರೆ ಅಂದಾಗ, ಹಾ ಹಾ ಹೌದು ನೋಡಿದ್ದೀವಿ ಅಂದರು. ಹಾಗಾಗಿ ನಮ್ಮ ಅದೃಷ್ಟಕ್ಕೆ ಇವ್ರು ಸಿಕ್ಕಿದ್ರು. ಹಾಗಾಗಿ ಅವ್ರದ್ದು ಎರಡು ಸೇಪ್ ಕ್ಯಾರೆಕ್ಟರ್, ಒಂದು ರಾಜಕಾರಣಿ ಆಗಿರ್ತ ಅಲ್ಲಿ ಮೊದಲು ಫಿಲಂ ಸ್ಟಾರ್ ಆಗಿ, ಅಲ್ಲ ಇಷ್ಟು ಸಾಫ್ಟ್ ಕ್ಯಾರೆಕ್ಟರ್ ಟ್ರೈಲರ್ ನೋಡಿದಾಗ ಅನ್ಸುತ್ತೆ, ಇಷ್ಟೊಂದು ಸಾಫ್ಟ್ ಹುಡುಗಿ ಪೊಲಿಟಿಷಿಯನ್ ಆಗೋದಕ್ಕೆ ಸಖತ್ ಆಗಿ ತಲೆ ಬೇಕಾಗುತ್ತೆ. ಇವ್ರು ನನ್ನ ಕ್ಯಾರೆಕ್ಟರ್ ಹೆಂಗ್ ತಗೊಂಡ್ ಹೋಗ್ತಾರೆ, ನಾನು ಹೋಗ್ತೀನಿ ಅಷ್ಟೇ, ಆ ಸಮಯಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ. ಅವರು ಇನ್ನೊಸೆಂಟ್ ಅಂದ್ರೆ ಅವರು ಪರಿಸರವಾದಿ, ಇದ್ರಲ್ಲಿ ಬೇರೆ, ಅದು ಬೇರೆ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳೋದು ನಾನು. ಕಾಳಕ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಸದ ಏನಂತ ಮೂವಿಲಿ? ಇಲ್ಲ ಇಲ್ಲ, ಅವ್ರು ಆಲ್ರೆಡಿ ಬೆಳೆದ್ಬಿಟ್ಟಿರ್ತಾರೆ, ಅವ್ರು ಆಲ್ರೆಡಿ ಹೀರೋಯಿನ್ ಆಗ್ಬಿಟ್ಟಿರ್ತಾರೆ. ನಮ್ಮ ತಾಯಿ ಇವ್ರು ಫ್ಯಾನ್ ಆಗಿರ್ತಾರೆ, ಫ್ಯಾನ್ ಆಗಿರ್ತಾರೆ, ಯಾವಾಗ್ ಹೇಳ್ತಾರೆ ಒಂದ್ಸರ್ತಿ ಅವ್ರ ಸಿನಿಮಾ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ತೋರಿಸು ಅಂತ ಹೇಳ್ತಿರ್ತಾರೆ, ಅದ್ಯಾಕೆ ಮನೆಗೆ ಕರ್ಕೊಂಡ್ಬಿಡ್ತೀನಿ ಬಿಡು ಅಂತ ಹೇಳ್ತೀನಿ ಸುಮ್ನೆ ಬಾಯಿ ಮಾತಿಗೆ. ಅದಕ್ಕೆ ಪ್ಲಾನ್ ಮಾಡಿ ಆಕ್ಚುಲಿ ಇವ್ರನ್ನ ಏನ್ ಕಾಂಟ್ಯಾಕ್ಟ್ ಮಾಡ್ತೀನೋ ನಾನು, ಏನ್ ಪಟಾಯಿಸ್ತೀನೋ ಅದಕ್ಕೆ ರೀಸನ್ ಇದೆ, ಅಲ್ಲಿ ಪೊಲಿಟಿಕ್ಸ್ ಎಂಟ್ರಿ ಆಗ್ತಾರೆ. ಸೊ ಅದ್ರ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ವಿಷಯಗಳಿದೆ, ಅದು ಸಿನಿಮಾ ಚೆನ್ನಾಗಿದೆ. ಈಗಲೇ ಇನ್ನ ಕಂಟಿನ್ಯೂ ಮಾಡಿದ್ರೆ ಫುಲ್ ಕತೆ ಬೇಡ ಬೇಡ, ಡೆಫಿನೆಟ್ಲಿ ಎಲ್ರು 7ನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಲೇಬೇಕು. ಇಸ್ ಕೊಡ್ಲು ಸರ್, ನೀವು ಹೇಳ್ತಾ ಇದ್ರಿ ಕ್ಯಾರೆಕ್ಟರ್ಸ್ ಆಗಿರಬಹುದು, ಇದೆಲ್ಲವೂ ಆಗಿರಬಹುದು, ಇನ್ ವಾಸ್ತವತೆಯನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ನೋಡಿದ್ರೆ ತುಂಬಾ ಕ್ಯಾಚಿ ಅನ್ಸುತ್ತೆ, ಎಲ್ಲೋ ನೋಡಿದ್ದೀವಲ್ಲ ಅಂತ ಫ್ಲಾಶ್ ಬ್ಯಾಕ್ ಕೂಡ ಆಗುತ್ತೆ ಅಂತ ಅಂದು. ಸೊ ಇದೇ ಮಾಡಬೇಕು, ಇದೇ ರೀತಿಯಾಗಿ ಥೀಮ್ ಇರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಲ್ಲ ಯಾಕೆ ಅನಿಸ್ತು ಅಂದ್ರೆ, ನಾನು ಹೇಳಿದ್ನಲ್ಲ ನನಗೆ ಜಾಸ್ತಿ ಜನಗಳೇ ಜಾಸ್ತಿ ಪ್ರೆಷರ್ ಕೊಡೋಕೆ ಶುರು ಮಾಡಿದ್ರು, ಇದನ್ನೇ ಮಾಡಬೇಕು, ಇದನ್ನೇ ಇವಾಗ ಕಮರ್ಷಿಯಲ್ ಆಗಿ ಮಾಡಿ, ಅವಾಗ ನೀವು ಆರ್ಟ್ ಮೂವಿ ಮಾಡಿದ್ರಿ, ಅವಾಗ ಕಲಾತ್ಮಕ ಚಿತ್ರವಾಗಿ ಮಾಡಿದ್ರಿ, ಅವಾಗಲೇ ಅಷ್ಟು ಪಾಪ್ಯುಲರ್ ಆಯಿತು, ಈಗ ಯಾಕೆ ನೀವು ಕಮರ್ಷಿಯಲ್, ಎಲ್ಲರೂ ಪಾರ್ಟ್ ಟು ಪಾರ್ಟ್ ಟು ಅಂತ ಎಲ್ಲ ಮಾಡ್ತಾರಲ್ಲ, ನೀವು ಯಾಕೆ ಇದನ್ನು ಮಾಡಬಾರ್ದು, ಇದಕ್ಕಿಂತ ಒಳ್ಳೆ ಕಥಾವಸ್ತು ಬೇಕಾ ನಿಮಗೆ ಅಂತ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಂತೂ ಬೇರೆ ಮಾತೇ ಇಲ್ಲ ಇದನ್ನೇ ಹೇಳಕ್ಕೆ ಶುರು ಮಾಡಿದ್ರು.
ಆಯ್ತಪ್ಪ ಅಂತ 5 ವರ್ಷದ ಹಿಂದೆ ಶುರು ಮಾಡಿದ್ದು. ಓಂಕಾರ ಹಾಕಿದ್ದು ಅಂತೂ ಒಂದು 1 ಇಯರ್ ಬ್ಯಾಕ್ ರೆಡಿ ಆಯ್ತು. ನನ್ನ ಅದೃಷ್ಟಕ್ಕೆ ನಾನು ಇದನ್ನೇನೋ ಸ್ಕ್ರಿಪ್ಟ್ ರೆಡಿ ಮಾಡಿ ಇನ್ನು ಪ್ರೊಡ್ಯೂಸರ್ ಯಾರು ಅಂತ ಮನಸ್ಸೊಳಗೆ ಅನ್ಕೊಳ್ಳೋ ಟೈಮಿಗೆ ನನಗೆ ಇದೇ ನಿತ್ಯಾನಂದ ಭಟ್ರು ಸಿಕ್ಕಿ, ಸರ್ ಆ ಉದ್ಭವನ ಏನಾದ್ರು ಇನ್ನೊಂದ್ಸರಿ ಮಾಡ್ತೀರಾ ಸರ್ ನೀವು? ಸರ್ ನಂಗೆ ನಕ್ಬಿಟ್ಟೆ. ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ ಲಡ್ಡು ಬಂದು ಬಾಯಿ ಅವರು, ಸರ್ ಉದ್ಭವನ ಏನೋ ಮಾಡ್ತೀರಾ ಸರ್, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಅಂದ್ರು. ಸರ್ ಮೊನ್ನೆ ತಾನೆ, ನಿನ್ನೆ ಅಲ್ಲ ಮೊನ್ನೆ ತಾನೆ ಮುಗಿಸ್ಬಿಟ್ಟಿದ್ದೀನಿ, ಉಂಗೆ ಶುಭಮ್ ಅಂತ ಬರೆದಿಟ್ಟಿದ್ದೀನಿ, ಸ್ಕ್ರಿಪ್ಟ್ ಕೊಡ್ತೀನಿ, ನೀವು ಒಂದ್ಸರಿ ಓದಿ, ನಿಮ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ. ಅದು ಅವರು ಓದ ಕೈಗೆ ತಗೊಂಡಿದ್ದಾರಂತೆ, ಒಂದು ಬಿಡ್ಲಿಕ್ಕೆ ಮನ್ಸಿಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸ್ಬಿಟ್ಟು ಸರ್ ಎಲ್ಲಿದ್ದೀರಾ ಅಂದ್ರು. ಅಲ್ಲಿ ಮೀಟ್ ಮಾಡಿದೆ. ಈ ರೀತಿಲಿ ಜರ್ನಿ ಒಟ್ಟಲ್ಲಿ ಆ ಸ್ಕ್ರಿಪ್ಟ್ ಮೋಸ್ಟ್ಲಿ ನನ್ನ ಪ್ರಕಾರ, ನಾನು ಫಸ್ಟ್ ಟೈಮು ಕತೆ ಕೇಳಿ ಸುಮಾರಾಗಿ ರಿಜೆಕ್ಟ್ ಮಾಡೋಂತ ಹೋದವನಿಗೆ ಆ ಸ್ಕ್ರಿಪ್ಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಯ್ತು. ನಾನು ಆಲ್ರೆಡಿ ಕ್ಯಾರೆಕ್ಟರ್ಲ್ಲಿ ಇದ್ದೆ, ನಾನು ಏನು ಹುಡುಕ್ತಿದ್ನೋ ಅದು ಸಿಕ್ತು ಅಂತ ಆಯ್ತಲ್ಲ. ಸೊ ಮೋಸ್ಟ್ಲಿ ಆ ಸ್ಕ್ರಿಪ್ಟ್ಗೆ ಆ ತಾಕತ್ತಿದೆ, ಆ ಒಂದು 20 ಮಿನಿಟ್ಸ್ಗೆ ಒಂದ್ಸತಿ ಟ್ವಿಸ್ಟ್ಗಳು ತಗೊಳ್ತಾ ಹೋಗುತ್ತೆ, ಆ ಒಂದು ಎನರ್ಜಿ ಎಲಿವೇಟ್ ಆಗ್ತಾ ಇದೆಯಲ್ಲ, ಅದು ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ. ಒಬ್ರು ಡೈರೆಕ್ಟರ್ ಸಿನಿಮಾನ ಮಾಡ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಒಂದು ಬಾಂಡಿಂಗ್ ಇರುತ್ತೆ, ಇದು ಹೀಗೆ ಮಾಡಬೇಕು, ಇಷ್ಟೇ ಮಾಡಬೇಕು, ಇಷ್ಟೇ ಇರಬೇಕು ಅಂತ. ಬಟ್ ಇಲ್ಲಿ ಅವರು ಎಲ್ರಿಗೂ ಕೂಡ ಫ್ರೀಡಮ್ ಕೊಟ್ಟಿದ್ದಾರಂತೆ, ಹೀರೋಯಿನ್ಗಾಗಿರಬಹುದು, ಹೀರೋಗಾಗಿರಬಹುದು, ಟೆಕ್ನಿಷಿಯನ್ಗಾಗಿರಬಹುದು, ಕ್ಯಾಮ್ರಾಮನ್ಗಾಗಿರಬಹುದು, ಎಲ್ರಿಗೂ. ಸೊ ಅದಕ್ಕೆ ನೀವೆಲ್ಲ ಕೂಡ ಸಿನಿಮಾ ನೋಡಲೇಬೇಕು, ಅವರವರ ಓನ್ ಟ್ಯಾಲೆಂಟ್ ಏನಿದೆ ಅಲ್ಲಿ ಅದು ಪ್ರಸಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ 30 ವರ್ಷದ ಹಿಂದೆ ಮಾಡಿರೋದು ಬೇರೆ, ಈಗ ಇವತ್ತಿನ ಜನರೇಷನ್ ಬೇರೆ ಏನೋ ಬೇಕಾಗಬಹುದು, ನೀವು ಕೊಡಬಹುದು ಅದನ್ನ ಮಾಡಿ ಟ್ರೈ ಮಾಡಿ ಅಂತ ಹೇಳಿ. ಹೆಂಗೆ ಸರ್ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೀಡಮ್ ಕೊಡೋದು ಕಡಿಮೆ ಆಗುತ್ತೆ, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ. ಡಿಫ್ರೆನ್ಸ್ ಅಂತ ಅಲ್ಲ, ಕೆಲವಲ್ಲಿ ನೀವು ನೋಡಿದರೆ ಈಗ ಒಂದು ಪಿಕ್ಚರ್ ಮಾಡಿದ ಡೈರೆಕ್ಟರ್ಗಳು ಏನೋ ಅವ್ರಿಗೇನೋ ಸೆಟ್ಟಲ್ ಕೂಗಾಡಬೇಕು, ಎಲ್ಲರಿಗೂ ಗೊತ್ತಾಗಬೇಕು ನಾನು ಡೈರೆಕ್ಟರ್ ಅನ್ನೋದು. ಈ ಥರದ್ದು ಇದು ಇತ್ತೀಚೆಗೆ ಬರ್ತಿರೋ ಡೈರೆಕ್ಟರ್ಗಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೀನಿ ನಾನು. ಓಕೆ, ನನಗೆ ಅದು ಇಷ್ಟ ಆಗಲ್ಲ. ಅದು ಆ ಥರದಲ್ಲಿ ಕೂಗ್ಕೊಂಡು ಮಾಡಿಕೊಂಡು ಇದು ಮಾಡ್ಕೊಂಡಿದ್ದು ಆರ್ಟಿಸ್ಟ್ಗಳಿಗೂ ಒಂಥರ ನರ್ವ್ ಶುರು ಆಗ್ಬಿಡುತ್ತೆ. ಪೂರ್ತಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಅವರು ಬರ್ತಾರೆ, ಸರ್ ಇದನ್ನ ಹಿಂಗ್ ಮಾಡ್ಬೋದಾ ಸರ್ ಅಂತಾರೆ, ಅದೇ ನಂಗೆ ಇಷ್ಟ ಆಗ್ಬೋದು. ಒಂದೆರಡು ಚಿಕ್ಕದು ಸಣ್ಣ ಸಣ್ಣ ಸೀನ್ಸ್ ಕೂಡ ಆಡ್ ಮಾಡಿಸಿದಾರೆ ಸರ್, ನೀವು ಮಾಡಿ ಮಾಡಿ ಆಡ್ ಮಾಡು ಅಂತ ಒಂದೆರಡು ಮೂರು ಸೀನ್ಸ್ ಹೇಳಿದೆ. ಖುಷಿ ಪಟ್ಟು ಮಾಡಿ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಚಿಕ್ಕ ಚಿಕ್ಕದು, ಅದು ಅಡಿ ಅಡಿ ಆಡ್ ಆಗುವಂತದ್ದು, ಆ ಸಿಚುವೇಶನ್ ಆಡ್ ಆಗುವಂತದ್ದು. ಸೊ ಅಷ್ಟು ಕೆಲಸ ಮಾಡಿಸಿದಾರೆ ನನ್ನ ಕೈಲಿ, ನಾನಂತೂ ತುಂಬಾ ಖುಷಿಯಾಗಿ ಮಾಡಿದೆ. ಬಿಕಾಸ್ ಕೆಲಸನ ಯಾವಾಗ್ಲೂ ಖುಷಿಯಾಗಿ ತೃಪ್ತಿಯಿಂದ 100% ಮಾಡಬೇಕು ಅಂತ ನಂಬಿರೋ. ನನ್ನ ಹತ್ರ ನೀವು ನಂಬ್ತೀರಾ, ನನ್ನ ಹತ್ರ ಒಂದ್ಸರಿ ವರ್ಕ್ ಮಾಡಿದವರು ಯಾರು ಹೊರಟೋಗಲ್ಲ. ನೀವು ನಂಬ್ತೀರಾ, ನನ್ನ ಹತ್ರ ಕೆಲವು ಅಸಿಸ್ಟೆಂಟ್ಗಳಿದ್ದಾರೆ, ಅಸೋಸಿಯೇಟ್ 20-15 ವರ್ಷದಿಂದ ಇದಾರೆ. ಹೋಗ್ರಪ್ಪ ನೀವು ಬೇರೆ ಕಡೆ ಅಂದ್ರು ಅವ್ರು ಹೋಗಲ್ಲ. ನಿಮ್ಗೆ ಈ ಮೂವಿಲಿ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು? ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಇದರಲ್ಲಿ ನಟಿಸಿರೋದನ್ನ ನಾನು ನೋಡಿದ್ದೆ, ಜೊತೆಗೆ ಟ್ರೈಲರ್ ನೋಡಿದಾಗ ಕಾಮಿಡಿ ಇದೆಯಲ್ಲ ಅದೆಲ್ಲ ನೋಡಿದಾಗ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇತ್ತು. ಸೊ ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯ್ತು? ಸೊ ನನಗೆ ಡೆಫಿನೆಟ್ಲಿ ಪ್ರಮೋದ್ ಅವ್ರ ಪಾತ್ರ ಇಷ್ಟ, ಯಾಕೆಂದ್ರೆ ಆ ಪಾತ್ರದ ಸುತ್ತಾನೆ ಎಲ್ಲ ಪಾತ್ರಗಳು ಸುತ್ತು ಅಂತದ್ದು. ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ನಂಗೆ ಇಷ್ಟ ಆಗಿರೋದು ಅವ್ರ ಪಾತ್ರ ಹೇಗೆ ಡಿಸೈನ್ ಆಗಿದೆಯಲ್ಲ, ಅಂದ್ರೆ ಅವ್ರ ಕ್ಯಾರೆಕ್ಟರೈಸೇಷನ್. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರ ಮಾತಾಡೋ ರೀತಿ, ಅವ್ರೆಲ್ಲರೂ ಮರಳು ಮಾಡೋದು, ಆ ಚಾಕಚಕ್ಯತೆ ಅಂದ್ರೆ ನಮ್ ಸ್ವಲ್ಪ ಡೈರೆಕ್ಟರ್ ಬಟ್ ಇನ್ನೂ ಸ್ವಲ್ಪ ಅದನ್ನ ಎನರ್ಜಿ ಅವ್ರು ಸ್ವಲ್ಪ ಸೈಲೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ, ಅದನ್ನ ಅವರು ತುಂಬಾ ಎನರ್ಜಿಯಿಂದ ಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಅಂದ್ರೆ ಒಂದ್ ಸಿಸ್ಟಮ್ ಅಲ್ಲಿ ಇದೀಗ ಸರ್ ಇದಾರೆ, ಬಟ್ ಅವರಿಗೆ ಆ ಚೂರ್ ಫ್ರೀಡಮ್ ಸಿಕ್ಕರೆ ಅವ್ರು ಏನೆಲ್ಲ ಚೇಂಜ್ ಮಾಡಬಹುದು ಅನ್ನೋದನ್ನ ಪ್ರಮೋದ್ ಮುಖಾಂತರ ಅಲ್ಲ ಬಹುಶಃ ಫಿಸಿಕಲ್ ಫೈಟ್ಸ್ ಮಾಡಿಲ್ಲ ಅನ್ಸುತ್ತೆ ಸರ್, ಅದನ್ನ ಅವ್ರು ಮಾಡಿದ್ದಾರೆ. ಓಕೆ, ನಾನು ನಿಜಕ್ಕೂ ಹೇಳ್ತೀನಿ, ನಾನು ಕಥೆಯನ್ನು ಮಾಡಿದಾಗ ಈ ಪಾತ್ರ ಮಾಡೋನು ಯಾರು ಅಂತ ಹೇಳಿ ಭಾರಿ ತಲೆ ಕೆಡಿಸ್ಕೊಂಡೆ. ಓಕೆ, ಎಲ್ಲಾ ಆರ್ಟಿಸ್ಟ್ ಒಂದ್ಸರಿ ರಿವೈಂಡ್ ಮಾಡ್ಕೊಂಡು ನೋಡಿದೆ. ಅದೇ ಯೋಚನೆಯಲ್ಲಿ ಇರುವಾಗ ಲಕ್ಕಿಲಿ ಆ ಪಿಕ್ಚರ್ ರಿಲೀಸ್ ಆಗಿತ್ತು, ನಮ್ದು ಪ್ರೀಮಿಯರ್ ಪದ್ಮಿನಿ. ಪ್ರೀಮಿಯರ್ ಪದ್ಮಿನಿ, ಅದಕ್ಕೂ ಒಂದು 15 ದಿನದ ಹಿಂದೆ ನಾನು ಇದನ್ನ ನೋಡಿದ್ದೆ ಗೀತಾ ಬೆಂಗಲ್ಸ್. ಅವಾಗ ಒಂದು 30% ಈ ಹುಡುಗ ಇಂಡಸ್ಟ್ರಿ ನಿಲ್ತಾನೆ ಅನ್ನೋದೊಂದು ಅಷ್ಟು ಮಾತ್ರ ಅನ್ಕೊಂಡೆ. ಯಾವಾಗ ಪ್ರೀಮಿಯರ್ ಪದ್ಮಿನಿ ನೋಡಿದ್ನೋ ನಾನು ಮೆಂಟಲಿ ಪ್ರಿಪೇರ್ ಆದೆ, ನನ್ನ ಕತೆಗೆ ನನ್ನ ಪಾತ್ರಕ್ಕೆ ಆಶ್ಚರ್ಯ ಆಗ್ತದೆ. ಬಿಕಾಸ್ ಆ ಪಾತ್ರಕ್ಕೆ ಯಾರು ಅಷ್ಟು ಜಸ್ಟಿಸ್ ಕೊಡ್ಲಿಕ್ಕೆ ಕಷ್ಟ.
ಅಷ್ಟು ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಮಾತು ಆಕ್ಚುಲಿ, ಬಿಕಾಸ್ ಯಾಕಂದ್ರೆ ಪ್ರೀಮಿಯರ್ ಪದ್ಮಿನಿ ನಾನು ಮಾಡಿದ ಪಾತ್ರನೇ ಬೇರೆ, ಇವ್ರ ಮನಸ್ಸಲ್ಲಿರೋ ಪಾತ್ರನೇ ಬೇರೆ, ಬಟ್ ಹೆಂಗೋ ಕನೆಕ್ಟ್ ಆಗಿದೆ ನೋಡಿ. ಇವನ್ ಕೆಲ್ ಮಾಡಿಸ್ತೀನಿ ನಾನು ಅಂತ ಅನ್ಕೊಂಡ್ರಲ್ಲ, ಅದೇ ದೊಡ್ಡ ವಿಷಯ, ನಮ್ಮ ಪುಣ್ಯ. ಬಿಕಾಸ್ ಅನಂತನಾಗ್ ಸರ್ ಮಾಡಿದಂತ ಕ್ಯಾರೆಕ್ಟರ್ನ ನಾನು ಅಪ್ಡೇಟ್ ವರ್ಷನ್ ಮಾಡ್ತಿರೋದು ದೊಡ್ಡ ವಿಷಯ. ನನಗೆ ಜಸ್ಟ್ 3ನೇ ಸಿನಿಮಾ ನಂದು, ತುಂಬಾ ಚಿಕ್ಕ ನಾನು. ಸೊ ಅದನ್ನ ನನ್ನ ಮಾಡಿಸ್ತೀನಿ ಅಂತ ಅವ್ರ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಏನೋ ಕೆಲಸ ಮಾಡ್ತಿದೀವಿ ನಾವು ಅನ್ನೋ ಖುಷಿ. ಅದಕ್ಕೆ ಆ ಡೆಡಿಕೇಶನ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಆ ಡೆಡಿಕೇಶನ್ ನ ನೋಡಿದ್ದಾರೆ ಅವರು, ಆ ಡೆಡಿಕೇಶನ್ ಇಂದ ಅಟ್ರಾಕ್ಟ್ ಆಗಿದ್ದಾರೆ. ಸೊ ಅವಾಗ್ಲೇ ಅನುಷ್ಕಾ ಶೆಟ್ಟಿ ಅನ್ನೋ ಕಾಂಪ್ಲಿಮೆಂಟ್ ಇವ್ರಿಗೆ ಸಿಕ್ತು. ಈಗ ಇಂಡಸ್ಟ್ರಿಯಲ್ಲಿ ನಿಲ್ತಾನೆ ಈ ಹುಡುಗ ಅಂತ ಹೇಳಿ ಮತ್ತೊಂದು ಸಜೆಷನ್ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಎಸ್ ಪ್ರಮೋದ್, ನಿಮ್ಗೆ ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು? ಜೊತೆಗೆ ಫನಿ ಕ್ಯಾರೆಕ್ಟರ್ಸ್ ಕೂಡ ಇದೆ, ಸಂದರ್ಭಕ್ಕೆ ತಕ್ಕಂಗೆ ಆ ಫನ್ ಕೂಡ ಸಿಗುತ್ತೆ, ಕಾಮಿಡಿ ಕೂಡ ಸಿಗುತ್ತೆ. ಸೊ ಆ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಕ್ಯಾರೆಕ್ಟರ್ ವೈಸ್ ಮಾತಾಡಬೇಕು ಅಂತಂದ್ರೆ ಇವ್ರದ್ದು ಆಕ್ಚುಲಿ ಚಾಲೆಂಜಿಂಗ್ ಆಗಿದೆ. ಬಿಕಾಸ್ ಅಂದ್ರೆ ನಂದು ಸಿಕ್ಕಾಪಟ್ಟೆ ಪೀಕಲ್ ಇದೆ ಬಿಡಿ, ಅದು ಬೇರೆ, ಅದು ಅದಕ್ಕೆ ಇಷ್ಟಪಟ್ಟು ಮಾಡ್ತಿರೋದು. ಜೊತೆಗೆ ಇವ್ರ ಕ್ಯಾರೆಕ್ಟರ್ ಏನಾಗಿದೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಆಕ್ಟ್ರೆಸ್, ಅವ್ರು ಆಕ್ಚುಲಿ ಆಕ್ಟ್ರೆಸ್, ಅದನ್ನ ಕ್ಯಾರಿ, ಅದನ್ನ ಸ್ಕ್ರೀನ್ ಮೇಲೆ ಮಾಡೋದು ಬೇರೆ ತರ, ಅದಕ್ಕಷ್ಟೇ ಆಕ್ಚುಲಿ. ಅದನ್ನ ಅವರು ತುಂಬಾ ಸಫಿಸ್ಟಿಕೇಟೆಡ್ ಬೇರೆ ತರ ಹ್ಯಾಂಡಲ್ ಮಾಡಿದ್ದಾರೆ. ನಾನು ಏನ್ ಅನ್ಕೊಂಡೋ ಅದನ್ನ ಮಾಡಿದೀನಿ ಪಾತ್ರ ಅಂತ ಅನಿಸ್ತದೆ. ಬಿಕಾಸ್ ಎಲ್ಲರೂ ಹೇಳ್ತಿದ್ದಾರೆ, ನೋಡಿದ್ರು ನಾನು ನೋಡಿಲ್ಲ, ಅರ್ಧಂಬರ್ಧ ನೋಡಿದೀನಿ, ಅವರೆಲ್ಲ ನೋಡಿದವರು ತುಂಬಾ ನೀನ್ ಬೇರೆ ಲೆವೆಲ್ಗೆ ಹೋಗ್ತೀಯಾ ಅನ್ನೋ ತರ ಹೇಳ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಆ ಪಾತ್ರ ಹೋಗ್ಬೇಕು, ಬಿಕಾಸ್ ನನಗೊಂದು ಜವಾಬ್ದಾರಿ ಅಲ್ವಾ ಆ ಪಾತ್ರ ಕಂಟಿನ್ಯೂಷನ್. ಸೊ ನನಗೊಂದು ಜವಾಬ್ದಾರಿ ಇರುತ್ತಲ್ಲ, ಸೊ ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಆ ಜವಾಬ್ದಾರಿನ ಅರ್ತಿದಿರಲ್ಲ, ಆ ಜವಾಬ್ದಾರಿನ ಅರ್ತು ಅದರಲ್ಲಿ ನನ್ನ ಕೈಲಿ ಆದಕ್ಕಿಂತ ಜಾಸ್ತಿನೂ ಮಾಡಿ ತೋರಿಸಿದೀನಿ ಅಂತಿದ್ದೀರಾ, ದಟ್ಸ್ ಅ ಗ್ರೇಟ್ನೆಸ್. ಎಸ್ ಕೂಡ್ಲು ಸರ್, ಫೈನಲಿ ಈ ಮೂವಿನ ಜನ ಯಾಕೆ ನೋಡಬೇಕು? ಅಲ್ಲ, ಈಗ ಜನಗಳಿಗೆ ಏನಾಗಿದೆ, ಈಗ ಮೇನ್ ಅವ್ರು ಇಷ್ಟಪಡೋದೇ ಹಾಸ್ಯ. ಹೌದು, ಈ ಕತೆ ಗೋಳು ಗೀಳು ಎಲ್ಲ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗಿದೆ. ರಾಜಕೀಯ ಇರ್ಬೋದು ಅಥವಾ ಆಕ್ಷನ್, ಇವೆಲ್ಲ ನೋಡಿ ನೋಡಿ ಸಾಕಾಗಿದೆ. ಹಾಗಂತ ಬರೇ ಅಂಥವ್ರನ್ನ ಮಾತ್ರ ದೃಷ್ಟಿ ಇಟ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕನ ಜವಾಬ್ದಾರಿ ಯಾವ ಥರ ಇರುತ್ತೆ, ಎಲ್ಲ ವರ್ಗದ ಜನಗಳನ್ನು ಅಟ್ರಾಕ್ಟ್ ಮಾಡ್ಬೇಕು, ಎಲ್ಲರನ್ನೂ ತೃಪ್ತಿ ಪಡಿಸ್ಬೇಕು. ಕೆಲವ್ರಿಗೆ ಗೋಳಾಡೋದಕ್ಕೆ ಇರಬೇಕು ಅಂತಾರೆ, ಅವಾಗೆಲ್ಲ ಅಳೋ ಪಿಕ್ಚರ್ ಇದ್ರೇನೆ ಒಳ್ಳೆ ಡೈರೆಕ್ಟ್ರು ಅನ್ನೋರು ಅವಾಗ. ಆ ಥರ ಈಗ ಎಲ್ಲ ಇದ್ರಲ್ಲಿ ನನ್ನ ಚಿತ್ರದಲ್ಲಿ ಹಾಸ್ಯ ಇದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ಆಕ್ಷನ್ ಇದೆ, ಇನ್ನೇನ್ ಬೇಕು ಹೇಳಿ. ಕತೆ ಒಂದೇ ಒಂದ್ ಲೇಯರ್ ಇಲ್ಲ, ನಾಲ್ಕು ಲೇಯರ್ ಕತೆ, ದೊಡ್ಡ ವಿಷಯ. ಇದಕ್ಕಿಂತ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೇಕ್ಷಕರು? ನಾನು ಕೇಳ್ತೀನಿ ಇನ್ನೇನ್ರಪ್ಪ ಬೇಕು ಇದಕ್ಕಿಂತ? ಇಲ್ಲ ಇಲ್ಲ, ಒಂದು ಫನ್ ಇದೆ, ಒಂದು ಎಂಟರ್ಟೈನ್ಮೆಂಟ್, ಆಮೇಲೆ ಒಂದು ಒಳ್ಳೆ ಕಿಕ್ ಕೊಡುತ್ತೆ ನಿಮಗೆ. ಇಷ್ಟು ಫಾಸ್ಟ್ ಆಗಿ ಹೋಯ್ತಾ? ಆ ಜೊತೆಗೆ ಆ ಇನ್ಸಿಡೆಂಟ್ಸ್ ಇದೆಯಲ್ಲ, ಅದು ಮೋಸ್ಟ್ಲಿ ಎಲ್ಲೂ ಯಾರು ಯೂತ್ ಆಗಿ ಮಾಡಿಲ್ಲ. ಅಂಡ್ ಸಾರ್ಗೆ ತುಂಬಾ ಚೆನ್ನಾಗಿ ಅದು ಹೊಂದ್ಕೊಂಡಿದೆ ಆ ಪ್ಯಾಟರ್ನ್ ಆಫ್ ಸಿನಿಮಾ ಸ್ಟೋರಿ ಟೆಲ್ಲಿಂಗ್. ಸೊ ಅದು ಆಮೇಲೆ ವಿಷಯ ಜಾಸ್ತಿ ಇರೋದ್ರಿಂದ ಈ ನಮ್ಮ ಸಿನಿಮಾ ಔಟ್ ಆಫ್ ಬಾಕ್ಸ್ ಅಂತ ಏನ್ ಕರಿತಾರೋ ಅದು ನಿಜ. ಬಿಕಾಸ್ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳಲ್ಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಆಗ್ಬೋದು, ಒಂದು ಎಮೋಷನಲಿ ಬ್ಲಾಕ್ ಮೇಲ್ ತರದ ಆಗ್ಬೋದು, ಆ ಥರದೆಲ್ಲ ಇದೆ. ಸೊ ಈ ಥರದ ಯಾರು ಮಾಡ್ತಿಲ್ಲ, ಈ ಸ್ವಲ್ಪ ಹಳೆ ಕಾಲದ ಫೀಲಿಂಗ್ ತರ ಅಂತ. ಬಟ್ ಆಕ್ಚುಲಿ ಮಜಾ ಕೊಡೋದೇ ಈ ಥರ ಸಿನಿಮಾಗಳು. ಮಾಮೂಲಿ ನೋಡಿರೋ ವಿಷಯಗಳನ್ನ ಫನ್ ಸೇರ್ಸ್ ಹೇಳೋದು ವಿತ್ ಆಕ್ಟಿವ್ ಎನರ್ಜೆಟಿಕಲ್ ಪರ್ಫಾರ್ಮೆನ್ಸ್, ಅದು ಬೇರೆ ರೀಚ್ ಆಗುತ್ತೆ. ಓಕೆ, ವೆಲ್ ವೀಕ್ಷಕರೇ, ಈ ವ್ಯಾಲೆಂಟೈನ್ಸ್ ಡೇ ನಿಮಗೆ ಭರ್ಪೂರ ಭೋಜನ ಸಿಗುತ್ತೆ. ಸೊ ಫೆಬ್ರವರಿ 7ನೇ ತಾರೀಕು ನೋಟ್ ಮಾಡ್ಕೊಳ್ಳಿ, ಎಲ್ರಿಗೂ ಥಿಯೇಟರ್ಗೆ ಹೋಗಿ ಈ ಮೂವಿಯನ್ನು ನೋಡಿ. ಇದರಲ್ಲಿ ಹಾಸ್ಯ ಇದೆ, ಸೆಂಟಿಮೆಂಟ್ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲವೂ ಕೂಡ ಇದೆ ಅಂತ ಹೇಳಿ ಕೂಡ್ಲು ಸರ್ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಕೂಡ ಇದೆ ಅಂತ ಅಂತಿದ್ದಾರೆ. ಇನ್ನೊಂದು ಸಣ್ಣ ವಿಷಯ, ಆಕ್ಚುಲಿ ಉದ್ಭವದಲ್ಲಿ ಗಣಪತಿ ಉದ್ಭವ ಆಗಿತ್ತು, ಎಲ್ಲರೂ ನೋಡಿದ್ರು, ಮತ್ತೆ ಉದ್ಭವ ಅಂತ ಮಾಡ್ತಿದ್ದಾರೆ. ಸೊ ಏನ್ ಉದ್ಭವ ಆಗುತ್ತೆ ಅದ್ ನೋಡ್ಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ನೋಡ್ಲೇಬೇಕು. ನಾನು ಗ್ಯಾರಂಟಿ ಕೊಡ್ತೀನಿ ಗಣಪತಿಗಿಂತ ದೊಡ್ಡದೇನು ಉದ್ಭವ ಆಗುತ್ತೆ. ಇವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಪ್ರಮೋದ್, ದೊಡ್ಡ ಉದ್ಭವ ಆಗುತ್ತಂತೆ ಮತ್ತೆ ಉದ್ಭವದಲ್ಲಿ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿಯನ್ನ ನೋಡಿ. ಎಸ್ ರಾಮಕೃಷ್ಣ ಅವರೇ, ಪ್ರಮೋದ್ ಜೊತೆಗೆ ಮಿಲ್ನಾ, ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಇವತ್ತು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಫಿಲಂ ಟೈಮ್. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.